ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಸಪೋರ್ಟ್ ಮಾಡಿ ನನಗೆ ಗೊತ್ತಿರೋಂಥ ಕೆಲವೊಂದು ನಿಮಗೆ ಯೂಸ್ ಆಗೋವಂಥ ಟಿಪ್ಸ್ ಅಂತ ಹೇಳೋಕಿನ ನಾನು ಏನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಲೇ ಇದು ಆಗಿದೆ ಅಂತ ಅನ್ಸಿದ್ರೆ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅದರ ರಿಸಲ್ಟು ನಿಮಗೆ ಚೆನ್ನಾಗಿ ಬರಬೇಕಲ್ವ ಸೊ ಅದಕ್ಕೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ ಅಂತ ಬಂದಿದ್ದೀನಿ ಫಸ್ಟು ನಂದು ಮಾರ್ನಿಂಗ್ ಅಂತ ಏನು ನಾನು ಮಾಡ್ಕೊತೀನೋ ಅದು ಓಟ್ಸಿಂದನೇ ಸ್ಟಾರ್ಟ್ ಆಗುತ್ತೆ ನಾನು ಓಟ್ಸಲ್ಲಿ ಎರಡು ಥರದ್ದು ಇವತ್ತು ನಿಮಗೆ ರೆಸಿಪಿ ಅಂತಲೇ ಹೇಳ್ಬೋದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ನೀವು ಫಾಲೋ ಮಾಡಿ ನಿಮಗೆ ಒಂದು ಫಿಫ್ಟೀನ್ ಡೇಸಲ್ಲಿ ನೀವು ಇದನ್ನು ರೆಗ್ಯುಲರಾಗಿ ಡೈಲಿ ತೊಗೊತಾ ಇದ್ರೆ ನಿಮಗೆ ತುಂಬ ಚೇಂಜಸ್ ಗೊತ್ತಾಗುತ್ತೆ ನಿಮಗೆ ಮೊದಲಿಗೆ ಓಟ್ಸ್ ಪ್ರಿಪೇರ್ ಮಾಡೋದಕ್ಕೆ ಒಂದು ಪಾತ್ರೆ ಅಥವಾ ಪ್ಯಾನ್ ಬಿಸಿಗಿಟ್ಬಿಟ್ಟು ಅದು ಸ್ವಲ್ಪ ಚೆನ್ನಾಗಿ ಕಾದಿದ ತಕ್ಷಣ ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಓಟ್ಸ್ ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದು ಬೌಲ್ ಅಂದರೆ ಒಂದು ಕಪ್ ತೊಗೊಂಡಿದ್ದೀನಿ ಅಂದರೆ ಟೂ ಅಷ್ಟು ನಾನು ಓಟ್ಸ್ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಒಂದು ಕಪ್ಪು ಓಟ್ಸ್ ತೊಗೊಂಡಿದ್ದೀನಿ ಇವಾಗ ತುಂಬ ಬ್ರ್ಯಾಂಡೆಡ್ ಸಿಗತ್ತೆ ನೀವು ಯಾವುದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಸ್ವಲ್ಪ ಎಣ್ಣೆ ಹಾಕದೇ ಹಾಗೇ ಹುರ್ಕೋಬೇಕು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರಿದ್ರೂ ಇನ್ನೂ ಚೆನ್ನಾಗಿರತ್ತೆ ಇಲ್ಲಾಂದರೆ ಸ್ಟಿಕ್ಕಿ ಸ್ಟಿಕ್ಕಿ ಅನ್ಸೋದು ಅನಿಸುತ್ತೆ ತಿನ್ನೋದಕ್ಕೆ ಅಷ್ಟು ಟೇಸ್ಟ್ ಅಂತ ಅನಿಸೋದಿಲ್ಲ ಹಾಗಾಗಿ ಸ್ವಲ್ಪ ಹುರ್ಕೋಬೇಕು ಸ್ವಲ್ಪ ರೋಸ್ಟ್ ಅಂತ ಅಂತನ್ಸ್ರೆ ಅದು ಸೌಂಡು ಸ್ವಲ್ಪ ಚೇಂಜ್ ಆಗುತ್ತೆ ಮತ್ತು ಕಲರಲ್ಲೂ ಗೊತ್ತಾಗುತ್ತೆ ಅದು ಆಗಿದೆಯಾ ಅಂಥೇಳಿ ಅಲ್ಲಿವರೆಗೂ ಸ್ವಲ್ಪ ಹುರ್ಕೋಬೇಕು ಇವಾಗ ಆಗಿದೆ ಅದು ಎತ್ತಿಟ್ಬಿಟ್ಟು ಇವಾಗ ಓಟ್ಸು ರೆಡಿ ಮಾಡ್ಕೊಳೋದಕ್ಕೆ ಒಂದು ಪಾತ್ರೆ ಇರಬೇಕು ಪಾತ್ರೆಗೆ ನಾನು ಇಲ್ಲಿ ಒಂದು ಟೂ ಬೌಲ್ಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಒನ್ ಆ್ಯಂಡ್ ಹಾಫ್ ಕಪ್ಪಷ್ಟು ನೀರು ಆ್ಯಡ್ ಮಾಡ್ತಾ ಇದ್ದೀನಿ ಹಾಫ್ ಕಪ್ಕಿನ ಸ್ವಲ್ಪ ಜಾಸ್ತಿ ಹಾಲು ಮಿಲ್ಕ್ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಬರೀ ಮಿಲ್ಕಲ್ಲೇ ಮಾಡ್ಕೊಳೋದು ಅಂತಾದ್ರೇ ಮಾಡ್ಕೋಬೋದು ನಾನಿಲ್ಲಿ ನೀರು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಹಾಕ್ಬಿಟ್ಟು ಅದು ಸ್ವಲ್ಪ ಬಿಸಿ ಆಗೋದು ಆಗೋದಕ್ಕೆ ಬಿಟ್ಟು ಇವಾಗ ಕುದಿ ಬಂದಿದೆ ನೋಡಿ ಈ ಟೈಮಲ್ಲಿ ಕೈ ಆಡಿಸ್ಬಿಟ್ಟು ನೀವು ಓಟ್ಸ್ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತಾ ಹೋಗಬೇಕು ನಿಮಗೆ ಎಷ್ಟು ಅಂದರೆ ಇದರಲ್ಲೂ ನಿಮಗೆ ತುಂಬ ಗಟ್ಟಿ ಅಂತ ಅನ್ಸಿದ್ರೆ ಸ್ವಲ್ಪ ಊಟ್ಸ್ ಬಿಟ್ಕೋಬೋದು ಅದರ್ವೈಸ್ ಫುಲ್ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ನೀಟಾಗಿ ಇದು ಬೇಗ ಡೈಜೆಷನ್ ಆಗಿ ಆಗೋದ್ರಿಂದ ನಮಗೆ ಹಸುವು ಬೇಗ ಕೊಡುತ್ತೆ ಸೊ ನೀವು ಒಂದು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ ಅದಾದಮೇಲೆ ಕ್ಲೀನಾಗಿ ಕೈ ಆಡಿಸ್ಬಿಟ್ಟು ಒಂದು ಕುದಿ ನೀಟಾಗಿ ಕುದಿಸ್ಕೋಬೇಕು ರೆಡಿ ಇದೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಕ್ಯಾಪ್ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬಿಟ್ಟರೆ ಫುಲ್ ಹರಡ್ಕೊಂಡು ಚೆನ್ನಾಗಿರುತ್ತೆ ಟೆನ್ ಮಿನಿಟ್ಸ್ ಆದಮೇಲೆ ನೋಡಿ ಫುಲ್ಲು ಅದು ವಾಟರ್ ಕಂಟೆಂಟ್ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಚೆನ್ನಾಗಿ ಹಳ್ಕೊಂಡಿದೆ ಅಂದರೆ ಮೆತ್ತಗೆ ಬೆಂದಿದೆ ಇನ್ನನು ಇವಾಗ ನೀವು ಬೌಲ್ಗೆ ಸರ್ವ್ ಮಾಡ್ಕೊ ಮಾಡ್ಬೋದು ಯಾಕಂದರೆ ನೀವು ಇಷ್ಟು ಅಂಥೇಳಿ ಒಂದು ಕಪ್ಪು ಬೌಲು ಆ ಥರದ್ದು ಯೂಸ್ ಮಾಡ್ತೀರಲ್ಲ ಅದಕ್ಕೇ ಡೈರೆಕ್ಟಾಗಿ ಹಾಕ್ಕೊಂಡು ನಾನು ಟೂ ಬೌಲ್ಸ್ ಹಾಕ್ಕೋತಾ ಇದ್ದೀನಿ ನನಗೊಂದು ಅಂತ ಅಂಥೇಳಿಬಿಟ್ಟು ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಇದೆ ನಾನು ಇದಕ್ಕೆ ಒಂದು ಬೌಲಿಗೆ ಪೋಮೋಗ್ರೊನೇಟು ಮತ್ತು ಬನಾನ ಅದು ಅದನ್ನು ಸಣ್ಣಗೆ ಸ್ಲೈಸ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಇನ್ನೊಂದು ಬೌಲಿಗೆ ಸಕ್ಕರೆ ಪೌಡರು ಮಾಡಿರೋದು ಇಲ್ಲಾಂತಂದರೆ ನೀವು ಬಾಯ್ಲ್ ಟೈಮಲ್ಲೇ ನಿಮಗೆ ಎತ್ತಿಟ್ಕೊಂಡು ಅದಕ್ಕೇ ಮಿಕ್ಸ್ ಮಾಡ್ಕೊಬೋದು ನಾನು ಅದಕ್ಕೆ ಹಾಕಿರಲಿಲ್ಲ ಹಾಗಾಗಿ ಮಗನ ಬೌಲಿಗೆ ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ ಶುಗರ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ ಅದಾದಮೇಲೆ ನನ್ನ ಬೌಲ್ಗೆ ಹನಿ ಹಾಕೋತಾ ಇದ್ದೀನಿ ಟೂ ಸ್ಪೂನಷ್ಟು ಹನಿ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಮಗನ ಬೌಲಿಗೆ ಬನನ್ನ ಅಷ್ಟೇ ಹಾಕ್ತಾಯಿದ್ದೀನಿ ಅವನಿಗೆ ಪೋಮೋಗ್ರನೇಟ್ ಓಟ್ಸ್ ಜೊತೆ ಇಷ್ಟ ಆಗೋದಿಲ್ಲ ಸೊ ನಾನು ಅದಕ್ಕೆ ಬನನ್ನ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ರೆಡಿ ಇದೆ ಅದು ಮಿಕ್ಸ್ ಮಾಡಿಕೊಂಡು ಇಲ್ಲಾಂದರೆ ಒಂದು ಸೈಡಿಂದನೂ ತಗೊಂಡು ತಿನ್ಬೋದು ಎರಡು ಥರದ್ದು ಓಟ್ಸ್ ರೆಡಿ ಇದೆ ನೆಕ್ಸ್ಟ್ ಪುಟ್ಟಿಂಗ್ ಮಾಡ್ಕೋತಾ ಇದ್ದೀನಿ ಒಂದು ಬೌಲ್ ತಗೊಂಡು ಓಟ್ಸ್ ಮತ್ತು ಆಲ್ಮಂಡ್ ಅದು ಇರೋವಂತಹ ಸನ್ಫೀಸ್ಟ್ ಅವ್ರದ್ದು ಡೈಜೆಸ್ಟಿವ್ ಬಿಸ್ಕೆಟ್ ತೊಗೊತಾ ಇದ್ದೀನಿ ನಾಲ್ಕು ಬಿಸ್ಕೆಟ್ಸ್ ತೊಗೊತಾ ಇದ್ದೀನಿ ಒಂದು ಬೌಲ್ಗೆ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೋಬೇಕು ಇದಕ್ಕೆ ಅರ್ಧ ಬೌಲಷ್ಟು ಸ್ವಲ್ಪ ಬಿಸಿ ಇರೋವಂಥ ಹಾಲನ್ನು ತಗೋತಾ ಇದ್ದೀನಿ ಇದಕ್ಕೆ ಚಿಯಾ ಸೀಡ್ಸ್ ಅದನ್ನು ಟೂ ಸ್ಪೂನಷ್ಟು ತೊಗೊಂಡಿದ್ದೀನಿ ಅದನ್ನು ಅದ್ರ ಮೇಲೇ ಹಾಕ್ತಾಯಿದ್ದೀನಿ ಯಾಕಂದರೆ ಅದು ಹಾಲಲ್ಲಿ ಅಬ್ಸರ್ವ್ ಮಾಡಿಕೊಂಡು ಸ್ವಲ್ಪ ದಪ್ಪ ಆಗುತ್ತೆ ಆವಾಗ ರೆಡಿ ಇರತ್ತೆ ನಮಗೆ ಯೂಸ್ ಮಾಡೋದಕ್ಕೆ ಇವಾಗ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕು ದಪ್ಪ ಆಗಿದೆ ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ಹಾಲು ಬೇಕಾಗುತ್ತೆ ಇವಾಗ ಒಂದೊಂದೇ ಇಂಗ್ರೀಡಿಯಂಟ್ಸ್ ಆ್ಯಡ್ ಮಾಡ್ತಾ ಹೋಗೋಣ ಮೊದಲಿಗೆ ನಾನು ಕೆಂಪದ ಕಲ್ಸಕ್ಕರೆ ತೊಗೊಂಡಿದ್ದೀನಿ ನೀವು ಶುಗರು ಅಥವಾ ಬೆಲ್ಲ ಏನು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು ನಾನು ಕಲ್ಸಕ್ಕರೆ ಹಾಕ್ತಾಯಿದ್ದೀನಿ ಕೆಂಪದು ಮತ್ತು ಇದ್ರ ಮೇಲೆ ಡ್ರೈ ಫ್ರೂಟ್ಸು ದ್ರಾಕ್ಷಿ ಗೋಡುಂಬೆ ಮತ್ತು ಬಾದಾಮಿ ಪಿಸ್ತಾ ಮತ್ತು ವಾಲ್ನಟ್ ಅದನ್ನು ಪೀಸ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಕುಂಬಳ ಬೀಜ ಸೌತೆ ಬೀಜ ಅಗಸೆ ಬೀಜ ಮತ್ತು ಶೇಂಗಾ ಬೀಜ ಅದನ್ನೆಲ್ಲ ಸಪ್ರೇಟಾಗಿ ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಒಂದು ಎರಡು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಮಗೆ ಏನಂದರೆ ಇದೆಲ್ಲ ಪ್ರೋಟೀನು ಫೈಬರ್ ಕಂಟೆಂಟ್ ಜಾಸ್ತಿ ಇರೋದರಿಂದ ನಮಗೆ ಬಾಡಿಗೆ ಸ್ಟ್ಯಾಮಿನಾ ಕೊಡುತ್ತೆ ಮತ್ತು ಸುಸ್ತು ಹಸು ಆ ಥರದ್ದು ಏನೂ ಆಗೋದಿಲ್ಲ ಟೂ ಸ್ಪೂನಷ್ಟು ತೊಗೊಂಡಿದ್ದೀನಿ ಫ್ರೂಟ್ಸ್ ಬೇಕು ಯಾವುದಾದ್ರೂ ಎರಡು ಥರದ ಫ್ರೂಟ್ಸು ನಾನು ಪಚ್ಚಬಾಳೆಹಣ್ಣು ಅದನ್ನು ಸಣ್ಣಗೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಯಾವುದಾದ್ರೂ ಆಯಿತು ಎರಡು ಥರದ್ದು ಹಣ್ಣಾದರೆ ಸಾಕಾಗತ್ತೆ ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋಸ್ ಯೂಸ್ ಮಾಡಿದ್ರೆ ಹಾಕೋದ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಗೆ ಯಾವುದು ಫ್ರೂಟು ಇಷ್ಟ ಆಗುತ್ತೆ ಅದನ್ನು ಎರಡು ಥರದ್ದು ಹಾಕೊಂಡ್ರೆ ತುಂಬ ರಿಚ್ ಅನಿಸುತ್ತೆ ಅಂದರೆ ಹೆಲ್ತ್ ವೈಸು ಮತ್ತು ಟೇಸ್ಟ್ ವೈಸ್ ಎರಡೂ ಹೇಳ್ತಾ ಇರೋದು ಮತ್ತು ಇದಕ್ಕೆ ಪೋಮೋಗ್ರನೇಟ್ ಆ್ಯಡ್ ಮಾಡ್ತಾ ಇದ್ದೀನಿ ಹೆಲ್ತಿಗೂ ಒಳ್ಳೆಯದು ಮತ್ತು ಕಲರ್ಫುಲ್ಲಾಗೂ ಕಾಣಿಸ್ತಾ ಇದೆ ಅಲ್ವಾ ತುಂಬ ಟೇಸ್ಟ್ ಇರತ್ತೆ ಇದನ್ನು ಮತ್ತು ಇದ್ರ ಮೇಲೆ ಹನಿ ಹಾಕೋಬೋದು ಆಲ್ರೆಡಿ ಕಲ್ಸಕ್ಕರೆ ಹಾಕಿರೋದ್ರಿಂದ ಸ್ವೀಟ್ನೆಸ್ ಇರತ್ತೆ ಜೊತೆಗೆ ಸ್ವಲ್ಪ ಹನಿ ಹಾಕಿದ್ರೆ ಇನ್ನೂ ಎಕ್ಸ್ಟ್ರಾ ಟೇಸ್ಟು ಎನಹಾನ್ಸ್ ಆಗುತ್ತೆ ಅನ್ಸೋದ್ರೆ ಹನಿ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟೇ ಹಾಕೋತಾ ಇದ್ದೀನಿ ಇವಾಗ ಒಂದು ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಒಂದು ಹಾಫ್ ಆನ್ ಅವರು ಇನ್ನೂ ತುಂಬ ನಿಮಗೆ ಚಿಲ್ಲಾಗಿ ಅನ್ನಿಸ್ಬೇಕು ಅಂತ ಹೇಳಿದ್ರೆ ಒಂದು ಒನ್ ಅವರ್ ಟೂ ಅವರ್ ಇಟ್ಬಿಟ್ಟು ಆಮೇಲೆ ಯೂಸ್ ಮಾಡ್ಕೋಬೋದು ಹಾಫ್ ಆನ್ ಅವರ್ ಆದಮೇಲೆ ಫ್ರಿಡ್ಜಿಂದ ತೆಗ್ದಿದ್ದೀನಿ ನಾನು ತುಂಬ ಕೋಲ್ಡ್ ಯೂಸ್ ಮಾಡೋದಿಲ್ಲ ಸೊ ಇವಾಗ ನೋಡಿ ಮಿಕ್ಸ್ ಮಾಡ್ಕೊಂಡಾದರೂ ತಿನ್ಬೋದು ಇಲ್ಲ ಒಂದು ಸೈಡಿಂದ ತಿನ್ಕೊಂಡ್ರೆ ನಿಮಗೆ ಎಲ್ಲ ಕಡೆನೂ ಅದು ಮಿಕ್ಸಪ್ ಆಗಿರುತ್ತೆ ನೀವೆಲ್ಲ ಒಂದು ಸಲ ಇದು ಮಾಡಿ ಮಿಕ್ಸ್ ಮಾಡಿಕೊಂಡು ತಿಂದರೆ ಟೇಸ್ಟ್ ಚೆನ್ನಾಗಿರತ್ತೆ ರೆಡಿ ಇದೆ ಹೆಲ್ದಿ ಕಲರ್ಫುಲ್ ಮತ್ತು ಡಯಟ್ ಅಂತಲೇ ಹೇಳ್ಬೋದು ನಾನು ಇಷ್ಟು ಒಂದು ಬೌಲು ತಿಂದಿದ್ದೀನಿ ಅಂತ ಹೇಳಿದ್ರೆ ನನಗೆ ಮಧ್ಯಾಹ್ನದ ಊಟ ಒಂದು ಟೂ ಅವರ್ಸ್ ಪೋಸ್ಟ್ಪೋನ್ ಮಾಡುತ್ತೆ ಹಾಗಾಗಿ ನಾನು ಡಯಟ್ ಕಾನ್ಷಿಯಸ್ಲೇ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ ತುಂಬ ಡಿಲಿಷಿಯಸ್ ಆಗಿದೆ ಹನಿ ಡೈಜೆಷನ್ನ ಮತ್ತು ಸೋರ್ ಥ್ರೋಟು ಕ್ಲಿಯರ್ ಮಾಡುತ್ತೆ ಮತ್ತು ಕಾನ್ಸ್ಟಿಪೇಷನ್ನ ಕ್ಲಿಯರ್ ಮಾಡುತ್ತೆ ಫ್ಲ್ಯಾಕ್ಸ್ ಸೀಡ್ಸ್ ಅಕ್ಸೆ ಬೀಜ ಬೋನ್ಸ್ಗೆ ಕ್ಯಾಲ್ಶಿಯಮ್ ಮತ್ತು ಮೆಗ್ನೀಷಿಯಮ್ ಕೊಡುತ್ತೆ ನೆಕ್ಸ್ಟು ಪಂಪ್ಕಿನ್ ಸೀಡ್ ಕುಂಬಳ ಬೀಜ ಅಂತಾರಲ್ಲ ಅದು ಇದು ಬೋನ್ಸಿಗೆ ತುಂಬಾ ಒಳ್ಳೆಯದು ಮತ್ತು ಬ್ಲಡ್ ಶುಗರ್ನ ಕಡಿಮೆ ಮಾಡುತ್ತೆ ಮತ್ತು ಹೇರ್ ಫಾಲ್ ಅಥವಾ ಹೇರ್ ಗ್ರೋತ್ ಅದಕ್ಕೆ ಅನುಕೂಲ ಆಗುತ್ತೆ ಮತ್ತು ಇನ್ನು ಕೆಲವೊಂದು ವೆಯ್ಟ್ ಮ್ಯಾನೇಜ್ ಮಾಡುತ್ತೆ ಮತ್ತು ಬ್ಲಡ್ಡಲ್ಲಿರೋಂಥ ಕೊಲೆಸ್ಟ್ರಾಲ್ ಮತ್ತು ಫ್ಯಾಟ್ ಕಂಟೆಂಟ್ ಕಡಿಮೆ ಇರೋದ್ರಿಂದ ಇದು ಬೀಜ ತುಂಬಾ ಎಫೆಕ್ಟಿವ್ ಆಗಿದೆ ಬರದೇ ಇರೋರಿಗೆ ನಿದ್ರೆ ಬರುತ್ತೆ ಇನ್ನು ಚಿಯಾ ಸೀಡ್ಸ್ ಇದ್ರ ಬಗ್ಗೆ ಹೇಳೋಕ್ಕೆ ತುಂಬಾ ಇದೆ ಇದು ನ್ಯೂಟ್ರಿಷನ್ ಪ್ಯಾಕ್ಡ್ ಸೀಡ್ ಅಂತಲೇ ಹೇಳ್ಬೋದು ಹೆಲ್ತ್ ತುಂಬ ಒಳ್ಳೆಯದು ಫ್ಯಾಟನ್ನ ಕಡಿಮೆ ಮಾಡುತ್ತೆ ಹಾರ್ಟ್ ಡಿಸೀಸ್ ಕಡಿಮೆ ಮಾಡುತ್ತೆ ಬನಾನಾ ಡಯಟ್ರಿ ಸೋರ್ಸ್ ಆಫ್ ಪೊಟ್ಯಾಷಿಯಮ್ ಇದು ಮತ್ತು ಹಾರ್ಟ್ ಡಿಸೀಸ್ಗೆ ಸಪೋರ್ಟ್ ಮಾಡುತ್ತೆ ಅಂದರೆ ರಿಡ್ಯೂಸ್ ಮಾಡುತ್ತೆ ಇನ್ನು ಕಲಸಕ್ಕರೆ ನಮಗೆ ಇದು ಎನರ್ಜಿ ಕೊಡುತ್ತೆ ಸೆಲ್ಸು ಟಿಶ್ಯೂಸ್ ಆರ್ಗ್ಯಾನ್ಸ್ಗೆ ಎನರ್ಜಿ ಕೊಡುತ್ತೆ ಇದು ಪೊಮೊಗ್ರೆನೇಟು ಪೊಮೊಗ್ರೆನೇಟ್ ನಮಗೆ ಪ್ರೊಟೆಕ್ಟ್ಸ್ ಫ್ರಮ್ ಕ್ಯಾನ್ಸರ್ ಜಾಯಿಂಟ್ ಪೇಯ್ನಾಗೆ ಮಾಡುತ್ತೆ ಮತ್ತು ಡ್ರೈ ಫ್ರೂಟ್ಸು ನಮಗೆ ಗೊತ್ತಿರೋ ಥರನೇ ಅದರದ್ದು ತುಂಬ ಬೆನಿಫಿಟ್ಸ್ ಇದೆ ಫೈಬರು ಕ್ಯಾಲ್ಶಿಯಮ್ಮು ಪೊಟ್ಯಾಷಿಯಮ್ಮು ಅದರಲ್ಲಿರೋವಂಥ ತುಂಬ ಒಳ್ಳೆಯ ಸೋರ್ಸು ನಮಗೆ ಹೆಲ್ತ್ ವೈಸು ತುಂಬಾ ಚೆನ್ನಾಗಿ ಅನಿಸುತ್ತೆ ಇನ್ನು ಓಟ್ಸು ಪ್ರೊಟೆಕ್ಟ್ ಫ್ರಮ್ ಹಾರ್ಟ್ ಡಿಸೀಸಸ್ ಅಂದರೆ ಇದು ಹಾರ್ಟ್ಗೆ ಬ್ಲಡ್ ಕ್ಲೀನಪ್ ಪಂಪ್ ಮಾಡುತ್ತೆ ಮತ್ತು ಡಿಸೀಸಸ್ನ ಅವಾಯ್ಡ್ ಮಾಡುತ್ತೆ ತುಂಬಾ ಒಳ್ಳೆಯದಿದೆ ಇವತ್ತಿನ ಎರಡು ಹೆಲ್ದಿ ಬ್ರೇಕ್ಫಾಸ್ಟ್ ನೋಡ್ಕೊಂಡ್ರಿ ಅಲ್ವಾ ಫಾಲೋ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಥ್ಯಾಂಕ್ ಯು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್